ಮೂಲಸೌಕರ್ಯಗಳ ಅಭಿವೃದ್ಧಿಗೆ 19 ಕೋಟಿ ರೂಪಾಯಿ ಬಿಡುಗಡೆ. ಶಾಸಕ ದುರ್ಯೋಧನ್ ಐಹೊಳೆ. ರಾಯಭಾಗ ವಿಧಾನಸಭೆ ಕ್ಷೇತ್ರ ವ್ಯಾಪ್ತಿಯ 5 ಗ್ರಾಮಗಳಲ್ಲಿ ಮೂಲಸೌಕರ್ಯಗಳ ಅಭಿವೃದ್ಧಿಗಾಗಿ ಚಿಕ್ಕೋಡಿ ಲೋಕೋಪಯೋಗಿ ಇಲಾಖೆಯಿಂದ 14 ಕೋಟಿ ರೂಪಾಯಿ ಮತ್ತು ಪಂಚಾಯತ್ ರಾಜ್ ಮತ್ತು ಇಂಜಿನಿಯರಿಂಗ್ ವಿಭಾಗದಿಂದ 5 ಕೋಟಿ ರೂಪಾಯಿ ಅನುದಾನ ಹಂಚಿಕೆಯಾಗಿದ್ದು ಶೀಘ್ರದಲ್ಲಿಯೇ ಅಗತ್ಯ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದು ರಾಯಭಾಗ ಶಾಸಕ ಡಿಎಂ ಐಹೊಳೆ ತಿಳಿಸಿದರು. ರಾಯಭಾಗ ವಿಧಾನಸಭೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ತಾಲೂಕಿನ ಬಮ್ಮಲವಾಡ ಮತ್ತು ಕುಂಗಟೋಳಿ ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಬಂಬಲವಾಡ ಗ್ರಾಮದಿಂದ ನಿಪ್ಪಾಣಿ ಮುದೋಳ್ ರಾಜ್ಯ ಹೆದ್ದಾರಿ ಕೂಡು ರಸ್ತೆಯ ಆಯ್ದ ಭಾಗಗಳ ರಸ್ತೆ ದುರಸ್ತಿ ಕಾಮಗಾರಿಯನ್ನು 2021-22 ಸಾಲಿನ ಅತಿವೃಷ್ಟಿ ಮತ್ತು ನೆರೆ ಹಾವಳಿಯಿಂದ ಹಾನಿಯೊಳಗಾದ ರಸ್ತೆ ಸೇತುವೆ ನಿರ್ವಹಣೆ ಅಡಿ 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮತ್ತು ಬಂಬಲವಾಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಂಗಟೋಳಿ ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ಎಸ್ಸಿಪಿ ಟಿಎಸ್ಪಿ ಯೋಜನೆಯಡಿ 20.37 ಕೋಟಿ ರೂಪಾಯಿ ಅನುದಾನದಲ್ಲಿ ಚರಂಡಿ ಸಿಸಿ ರಸ್ತೆ ಮತ್ತು ಫೆವರ್ ಬ್ಲಾಕ್ ಅಳವಡಿಕೆ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದರು. ಬಂಬಲವಾಡದಿಂದ ಬೆಳಕೂಡ ಗೇಟ್ವರೆಗೆ ಸಂಪೂರ್ಣ ರಸ್ತೆ ಸುಧಾರಣೆ ಮತ್ತು ಕುಂಗಟೋಳಿ ಗ್ರಾಮದಲ್ಲಿ ಸಮುದಾಯ ಭವನ ನಿರ್ಮಾಣಕ್ಕೂ ಅನುದಾನ ಮಂಜೂರು ಮಾಡುವುದಾಗಿ ಶಾಸಕ ಡಿಎಂ ಐಹೊಳೆ ಭರವಸೆ ನೀಡಿದರು. ಆರಾಧ್ಯ ದೇವರಾದ ಆಂಜನೇಯ ದೇವರ ಪಾದಕ ಹಣೆಮಣಿದು ಇವತ್ತಿನ ದಿವಸ ಇಲ್ಲಿ ಎಸ್ಸಿಕೇರಿ ಒಳಗೆ ಎಸ್ಸಿಪಿ ಡಿಎಸ್ಪಿ ಯೋಜನೆ ಒಳಗೆ 20 ಲಕ್ಷ ರೂಪಾಯಿ 37,000 ಅನುದಾನದ ಲೋಕೋಪಯೋಗಿ ಇಲಾಖೆ ವತಿಯಿಂದ ಈ ಭೂಮಿ ಪೂಜಾ ಕಾರ್ಯಕ್ರಮ. ಈ ಭೂಮಿ ಪೂಜಾ ಕಾರ್ಯಕ್ರಮದಲ್ಲಿ ಈ ಗ್ರಾಮದ ಹಿರಿಯರು ಮತ್ತು ಮಾಜಿ KMF ನಿರ್ದೇಶಕರಾದಂಥ ಸಂಜಯನ ಪಾಟೀಲ್ ಅವರೇ, KMF ಎಸ್ಕಾಂ ನಿರ್ದೇಶಕರಾದಂಥ ಮಹೇಶನ ಬಾತಿ ಅವರೇ, ರಾಜ್ಯ ರೈತ ಮೋರ್ಚಾ ಉಪಾಧ್ಯಕ್ಷರಾದಂಥ ದುಂಡಪ್ಪಣ್ಣ ಬೆಂಡವಾಡಿ ಅವರೇ, ಕುಂಡ್ರಕ್ಕೆ ವಕೀಲರೇ ಹಾಗೂ ಸದಾಶಿವನ ಗೋರ್ಪಡೆ ಅವರೇ ಮತ್ತು ಗ್ರಾಮ ಪಂಚಾಯಿತಿ ಎಲ್ಲ ಸರ್ವ ಸದಸ್ಯರೇ ಹಾಗೂ ಎಲ್ಲ ಯುವಕ ಮಿತ್ರರೇ, ಹಿರಿಯರೇ ಮತ್ತು ಲೋಕೋಪಯೋಗಿ ಇಲಾಖೆ ಅಧಿಕಾರಿ ಕಾಕೋಳ ಅವರೇ ಮತ್ತು ಎಲ್ಲ ಪತ್ರಿಕಾ ಮಾಧ್ಯಮದ ಒಳಗದವರಿಗೆ ಎಲ್ಲರಿಗೆ ನಮಸ್ಕರಿಸಿ, ಮೇನ್ ರಸ್ತೆ ಕೂಡ ರಸ್ತೆ ಫ್ಲಡ್ ಒಳಗೆ 25 ಲಕ್ಷ ರೂಪಾಯಿ ಮಂಜೂರಾದದ್ದನ್ನು ಈಗಾಗಲೇ ಭೂಮಿ ಪೂಜಾ ಕಾರ್ಯಕ್ರಮ ನೆರವೇರಿಸಿದ್ದು ಎಲ್ಲರೂ ಅಲ್ಲಿ ಊರಿನ ಹಿರಿಯರು ಕೂಡ್ಕೊಂಡ ಅದಕ್ಕೆ ಈಗ ಇಲ್ಲಿ ಕುಮಟೋಳಿಯಲ್ಲಿ ಕೂಡ 20 ಲಕ್ಷ 37,000 ಎಸ್ಸಿಪಿ ಭೂಮಿ ಪೂಜೆ ನೆರವೇರಿಸಿದೆವು. ಅದಕ್ಕೆ ಆ ಗ್ರಾಮದ ರೈತರಿಗೂ ಈ ಗ್ರಾಮದ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗೆ ನನ್ನ ಊರಿನ ಹಿರಿಯರಿಗೆ ವಿನಂತಿ ಏನಂದರೆ, ತಾವು ಮುಂದೆ ಇತ್ತ ಒಳ್ಳೆಯ ಗುಣಮಟ್ಟದ ಸಿಸಿ ರಸ್ತೆ ಆಗಲಿ, ಪೇವರ್ಸ್ ಆಗಲಿ, ಡಾಂಬರಿ ಆಗಲಿ ತಾವೆಲ್ಲರೂ ಮುತುವರ್ಜಿ ವಹಿಸಿ ಗುಣಮಟ್ಟದ ಕೆಲಸವನ್ನು ತಾವು ಮಾಡಿಸ್ಕೋಬೇಕು. ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಕೂಡ ಮುಂದಿನ ಗುಣಮಟ್ಟದ ಕೆಲಸವನ್ನು ಮಾಡಿ ಜನರಿಗೆ ಅನುಕೂಲ ಮಾಡಿ ಕೊಡಬೇಕಂತ ಅವ್ರಿಗೂ ಮಾತನ್ನು ಹೇಳಿ, ಇನ್ನೂ ಬರುವಂಥ ದಿನಮಾನದಲ್ಲಿ ಈಗಾಗಲೇ ನನಗೆ ಇಲ್ಲಿ ಚಿಕ್ಕೋಡಿ ಲೋಕೋಪಯೋಗಿ ಇಲಾಖೆ ಒಳಗೆ 14 ಲಕ್ಷ ರೂಪಾಯಿ ಈಗ ನನಗೆ ಅನುದಾನ ಕೊಟ್ಟಿದ್ದಾರೆ ಮತ್ತು 14 ಕೋಟಿ ಮತ್ತು ಜಿಲ್ಲಾ ಪಂಚಾಯಿತಿ ಒಳಗೆ ಒಂದು 5 ಕೋಟಿ ಕೊಟ್ಟಿದ್ದಾರೆ. ಅದನ್ನು ಈಗಾಗಲೇ ನಾ ಸರ್ವೆ ಮಾಡೋಕ್ಕೆ ಈಗಾಗಲೇ ಆದೇಶ ಕೊಟ್ಟಿದ್ದೇನೆ. ತಕ್ಷಣ ಒಂದು ವಾರದೊಳಗೆ ಎಲ್ಲ ಎಸ್ಟಿಮೇಟ್ ಮಾಡಿ 15 ದಿವಸದೊಳಗೆ ಟೆಂಡರ್ ಕರಿಬೇಕಂತ ಅಧಿಕಾರಿಗಳಿಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಅದಕ್ಕೆ ಆದಷ್ಟು ಎಲ್ಲರೂ ಸಹಕಾರ ಕೊಟ್ಟು ಒಳ್ಳೆಯ ರಸ್ತೆ ಆಗಲಿ ಓವನ್ ಆಗಲಿ ಮಾಡಿಸ್ಕೋರಿ ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ವಿನಂತಿಯನ್ನು ಮಾಡಿಕೊಂಡು, ಈಗಾಗಲೇ ಇಲ್ಲಿ ಊರಿನ ಹಿರಿಯರ ಗೌಡ್ರದೊಂದು ಸಂಜಯಣ್ಣ ಪಾಟೀಲ್ ಅವ್ರದ್ದು ಭವನೊಂದು ವಿನಯ ಅವ್ರದ್ದೊಂದು ಹೇಳಿದರು, ಅದನ್ನು ಕೂಡ ನಾನು ಮಾಡಿಸಲಿಕ್ಕೆ ಈಗಾಗಲೇ ಪತ್ರ ಕೊಟ್ಟೇನೆ. ಅದನ್ನು ಪ್ರಯತ್ನ ಮಾಡಿ ಅದನ್ನು ಕೂಡ ಮಾಡಿಸ್ಕೊಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಪ್ರವೇಶನ ಕೊಟ್ಟ. ಹೆಸ್ಕಾಂ ನಿರ್ದೇಶಕ ಮಹೇಶ್ ಬಾತೆ, KMF ನಿರ್ದೇಶಕ ಸಂಜಯ್ಗೌಡ ಪಾಟೀಲ್, BJP ರಾಜ್ಯ ರೈತ ಮೋರ್ಚಾ ಉಪಾಧ್ಯಕ್ಷ ದುಂಡಪ್ಪ ಬೆಂಡವಾಡೆ ಮಾತನಾಡಿದರು. ಈಗಾಗಲೇ PWD ಲೋಕೋಪಿ ಇಲಾಖೆಯಿಂದ ಫ್ಲಡ್ನಲ್ಲಿ 25 ಲಕ್ಷ ರೂಪಾಯಿ ಪೂಜೆಯನ್ನು ಈಗಾಗಲೇ ಬೊಂಬಲವಾಡದಿಂದ ಹೊನ್ನವರ ತೋಟದಿಂದ 350 ಮಾಡಿ ಪೂಜೆ ಮಾಡಿ ಇಲ್ಲಿ ಬಂದಿದ್ದೀವಿ. ಇಲ್ಲೂ ಸಹಿತ ಲೋಕೋಪಿ ಇಲಾಖೆಯಿಂದ SCP ಯೋಜನೆಯಡಿಯಲ್ಲಿ 23 ಲಕ್ಷ ರೂಪಾಯಿ ಕೆಲಸವನ್ನು ಇಲ್ಲಿ 20.37 ಲಕ್ಷ ರೂಪಾಯಿ ಈ ರಸ್ತೆ ಅಂದರೆ ಕಾಂಕ್ರೀಟ್ ಗಟಾರ್ ಪ್ಯೂರ್ ಈ ಜನರಿಗೆ ಕೇರಿಯ ಜನರಿಗೆ ಹೋಗಲಿಕ್ಕೆ ಬರಲಿಕ್ಕೆ ಅನುಕೂಲ ಮಾಡಲಿಕ್ಕೆ ಮಾಡಿಕೊಟ್ಟಂಥ ಈ ಭಾಗದ ಶಾಸಕ ದುರ್ಯೋಧನ ಐಹೊಳೆ ಸಹಿತ ಧನ್ಯವಾದಗಳನ್ನು ಹೇಳಿ, ಇನ್ನೂ ಸಹಿತ ಅಲ್ಲಿ ಬಂಬಲ್ವಾಡ್ ಮತ್ತು ಬೆಳ್ಕೋಡ್ ಗೇಟ್ ಉಳಿದ ರಸ್ತೆಯನ್ನು ಸಹಿತ ಈಗ ನಾವು ಮಾಡಿಸ್ತೀವಿ ಅನ್ನುವಂಥ ಮಾತನ್ನು ಸಹಿತ ಈಗ ಅಲ್ಲಿ ಹೇಳಿದ್ದಾರೆ. ಆದಷ್ಟು ಬೇಗ ಅದು ಆಯ್ತಂದ್ರೆ ಒಳ್ಳೆಯದಾಗ್ತದೆ. ಇಡೀ ಈ ಭಾಗದ ಸಮಗ್ರ ಅಭಿವೃದ್ಧಿ ಬಗ್ಗೆ ಚಿಂತನೆಯನ್ನು ಈಗಾಗಲೇ ಸಾಕಷ್ಟು ಮಾಡಿದ್ದಾರೆ. ಎಲ್ಲಿ ಈ ಫ್ಲಡ್ನಲ್ಲಿ
ಎಲ್ಲಿ ನಮ್ಮ ಡ್ರೈನೇಜ್ಗಳಿಲ್ಲ ಅಲ್ಲಿ ಸೇವಾ ಕಿಟ್ಟಿದ ಅವನು ಸಹಿತ ಮಾಡಿದಂದಾಗ ಅವನು ಸಹಿತ ಒಪ್ಪಂದಿದ್ರೆ ಮುಂದಿನ ದಿನಮಾನಗಳಲ್ಲಿ ಅವನು ಸಹಿತ ಮಾಡಿಕೊಡ್ತೀವಿ ಅನ್ನುವಂಥ ಮತ್ತನ್ನು ಹೇಳಿದ್ದಕ್ಕೆ ಅವ್ರಿಗೆ ಧನ್ಯವಾದಗಳನ್ನು ಹೇಳಿ ಈ ರಸ್ತೆಯನ್ನು ಮಾಡಿಸ್ಕೊಂಡು ಒಳ್ಳೆ ರೀತಿಯ ಕೆಲಸ ಕಾಮಗಾರಿಗಳನ್ನು ತಗೋಬೇಕಂತ ಊರಿನ ಹಿರಿಯರಲ್ಲಿ ಕೇಳ್ಕೊತೀವಿ. ಈ ಹಿಂದೆ ಕಾರ್ಯಕ್ರಮದಲ್ಲಿ ನಾವು ಶಾಸಕರು ಇದೊಂದು ಕಿರಿಯರ ರಸ್ತೆಯ ಸ್ವಲ್ಪ ಅನುಕೂಲತೆಗೆ ಮಾಡಬೇಕು ಅಂತ ಹೇಳಿದಾಗ ತಕ್ಷಣ ಅದನ್ನು ಕಾರ್ಯಪೂರ್ತವಾಗಿ ಒಂದು ದಿವಸ ನಮ್ಮ ಗ್ರಾಮಕ್ಕೆ ಸುಮಾರು 20-21 ಲಕ್ಷದ ರೂಪಾಯಿ ಒಂದು ದಿವಸ ಮತ್ತು ಸಿ ಸಿ ರಸ್ತೆಯನ್ನು ಮಂಜೂರು ಮಾಡಿದರು. ಇನ್ನು ತನ್ನ ಗ್ರಾಮದ ಪರವಾಗಿ ಅವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಮತ್ತು ನಾನು ಪ್ರತಿಯೊಂದು ಈ ಕರೋಶ್ ಇರ್ಬೋದು, ಬೊಮ್ಮಲೋಡ್ ಇರ್ಬೋದು, ಬೆಳಕೂಡು ಇರ್ಬೋದು, ರಸ್ತೆ ಇರ್ಬೋದು, ಕೊಡಪಟ್ಟಿ ರಸ್ತೆ ಇರ್ಬೋದು, ಕೇರಿಗಳ ನಿರ್ಮಾಣ ಇರ್ಬೋದು ಮತ್ತು ಇವತ್ತು ದಿವಸ ಸಮುದಾಯ ಭವನಗಳಿರ್ಬೋದು ತಕ್ಷಣವೇ ಅವರು ಸ್ಪಂದಿಸಿ ಇವತ್ತು ದಿವಸ ಕಾರ್ಯಗಳನ್ನು ಮಾಡ್ತಾ ಜನಪ್ರಿಯ ಶಾಸಕರಾಗಿ ಇನ್ನೂ ಕಾರ್ಯಗಳನ್ನು ಮಾಡಲಿ, ಆ ದೇವರು ಅವ್ರಿಗೆ ಇನ್ನೂ ಈ ಶಹರಕ್ಕೆ ಕೂಡಲಿ ಅಂತ ಹೇಳಿ ಕಾರ್ಯ ಮಾಡ್ತಿದ್ದಾರೆ. ಶಾಸಕರು ಎಸ್ ಪಿ ಟಿ ಎಸ್ ಪಿ ಯೋಜನೆಯಲ್ಲಿ ಒಳ್ಳೆಯ ರೀತಿಯ ಕೆಲಸ ಆಗಲಿಕ್ಕೆ ಮಂಜೂರು ಮಾಡಿದ್ದಾರೆ. ಮತ್ತು 10 ಕೋಟಿ ಅನುದಾನವನ್ನು ತಂದು ಕೊಟ್ಟಿದ್ದಾರೆ, ಈಗ ಟೆಂಡರ್ ಕರೆ ಕೊಟ್ಟಿದ್ದಾರೆ. ಈಗೂ ಸಾಕಷ್ಟು ಬಂದವು ಕೆಲಸಗಳು, ಎಲ್ಲೆಲ್ಲಿ ಉಳಿದವೆ ಅವೆಲ್ಲ ಆಗ್ತವೆ. ಮತ್ತು ಕೆಲಸಗಳು ಸಮಾಧಾನಲ್ಲೇ ಎಲ್ಲ ಊರಿನ ಹಿರಿಯರು ಮಾಡ್ಕೋಬೇಕು, ಗುತ್ತಿಗೆದಾರು ಕೆಲಸಗಳನ್ನು ಒಳ್ಳೆಯ ರೀತಿಯಿಂದ ನಿರ್ವಹಣೆ ಮಾಡಬೇಕು. ಮತ್ತು ಸಾಕಷ್ಟು ಕೆಲಸಗಳು ಬಂದಿರೋದ್ರಿಂದ ಎಲ್ಲ ಕಾರ್ಯಕರ್ತರು ತಮ್ಮ ಕೆಲಸಗಳು ಎಲ್ಲೆಲ್ಲಿ ಬೇಕಂತೇಳಿ ಹೋಗಿ ಮುತುವರ್ಜಿ ವಹಿಸಿ ಕೆಲಸಗಳು ಮಾಡ್ಕೋಬೇಕು. ಮಾಡ್ಕೊಳ್ಳಿಲ್ಲ ಅಂದರೆ, ಹೇಳಲಿಲ್ಲ ಅಂದರೆ ಗೊತ್ತಾಗಂಗಿಲ್ಲ. ಎಲ್ಲರೂ ಹೋಗಿ ಹೇಳಿ ಕೆಲಸಗಳು ಮಾಡ್ಕೋಬೇಕು. ಸರ್ಕಾರ ಸಾಕಷ್ಟು ಕೆಲಸಗಳನ್ನು ಮಾಡೋದತ್ತಿ, ಕೆಲಸ ಮಾಡಂಗಿಲ್ಲ ಅಂತ ಹೇಳತ್ತಾರಲ್ಲ, ಅದಕ್ಕೆ ಈ ಕೆಲಸಗಳನ್ನು ಪ್ರಚಾರ ಮಾಡಬೇಕು. ಮತ್ತು ಮಾಡಿದ ಕೆಲಸಗಳನ್ನು ಕಾರ್ಯಕರ್ತರು ಹೇಳಬೇಕು, ಸರ್ಕಾರಕ್ಕೆ ಇಮೇಜ್ ಬರುವಂಥ ವ್ಯವಸ್ಥೆಯನ್ನು ಎಲ್ಲರೂ ಮಾಡಬೇಕಂತ ಹೇಳಿ. ಈ ಸಂದರ್ಭದಲ್ಲಿ ಬಂಬಲವಾಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭರಮಪ್ಪ ಹುಚ್ಚನ್ನವರ್, ಮುಖಂಡ ವಿಜಯ್ ಕುಮಾರ್ ಕೋಟಿವಾಲೆ, ಸದಾಶಿವ ಗೋರ್ಪಡೆ, ಹಸನ್ ಸನದಿ, ವಿಜಯ್ ಮೋಟನ್ನವರ್, ಶಿವಾನಂದ್ ಪಾಟೀಲ್, ಕೆಂಪಣ್ಣ ಹಾವಪ್ಪಗೋಳ್, ಇಸಾಕ್ ಚಕ್ರಿ, ರಾಮಗೌಡ ಪಾಟೀಲ್, ಮಲ್ಲಪ್ಪ ಕುಂದರಗಿ, ಸಂತೋಷ್ ಕಮತೆ, ಲೋಕೋಪಯೋಗಿ ಇಲಾಖೆ ಎಇ ಎಐ ಕಾಕೋಳ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.